ಬೆಂಗಳೂರಿನಲ್ಲಿ ಬಡವರ ನಿವೇಶನಕ್ಕಾಗಿ ಕಾಯ್ದಿರಿಸಿದ್ದ ಜಮೀನಿನಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು, ಸಹಕಾರ ಸಂಘದ ಕಟ್ಟಡ ಕಟ್ಟಲು ಶಾಸಕರ ಬೆಂಬಲಿಗರು ಮುಂದಾಗಿದ್ದಾರೆ. ಇದನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಹಾಗೂ ಪಿಎಸ್ಎಸ್ ಕಾರ್ಯಕರ್ತರು ಅದನ್ನು ಗುಡಿಸಲು ಹಾಕಿಕೊಂಡು ಪ್ರತಿಭಟನೆ ನಡೆಸಿದರು. ನಂತರ ಕಾರ್ಯನಿರ್ವಹಣಾ ಅಧಿಕಾರಿ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ 2 ತಿಂಗಳ ಒಳಗೆ ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಹಾಗೂ ಪಿಎಸ್ಎಸ್ ಕಾರ್ಯಕರ್ತರು ಹಾಜರಿದ್ದರು. ಸಂಧ್ಯಾಗ ಮಾಡಿದ ತಕ್ಷಣ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಕೋಆಪರೇಷನ್ ಸೊಸೈಟಿಗೆ ಕೊಡಬೇಕು, ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಇದಕ್ಕೆ ಇದು ಮಾಡಿದ್ದಾರೆ. ಏನು ಇವತ್ತು 262 ಇವತ್ತು ಬಡ ಜನರು ಮತ್ತು ಕೂಲಿಕಾರರು ಭಾರಿ ಜನ, ಮನೆ ಇಲ್ಲದೆ ಇರ್ತಕ್ಕಂಥವರು, ಸೈಡ್ ಇಲ್ಲದೆ ಇರ್ತಕ್ಕಂಥವ್ರು ಭಾರಿ ಜನ ಇದ್ದಾರೆ ಅಮಸಂದ್ರ ಗ್ರಾಮದಲ್ಲಿ. ಅವರಿಗೆ ಇವತ್ತು ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಿನ್ನೆ ಎಲ್ಲ ಮೊನ್ನೆ ಅವರಿಗೆ ಕೋಆಪರೇಷನ್ ಸೊಸೈಟಿ ಕಟ್ಕೋಬೋದು ಅಂತ ರೆಗ್ಯುಲೇಷನ್ ಮಾಡಿದ್ದಾರೆ. ಯಾರು ಸುತ್ತಂತ ಇವ್ರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿಯಲ್ಲೇ ಇದು ಮಾಡಿದ್ದಾರೆ. ಆದ್ದರಿಂದ ಇವತ್ತು ನಮಗೆ ನ್ಯಾಯ ದೊರಕಬೇಕು. ಏನು ಇವತ್ತು ಪೇಪರ್ಸ್ಟು ಕರ್ನಾಟಕ ಪ್ರಾಂತ್ರಿಕ ಸಂಘದಿಂದ ಮತ್ತು ಪಿ ಎಸ್ ಎಸ್ ಪ್ರಜಾ ಸಂಘಟನೆ ಸಂಸ್ಥೆಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಇವಾಗ ಹಂಸದ ಗ್ರಾಮ ಪಂಚಾಯತಿನಲ್ಲಿ ನೂತನವಾಗಿ ಆಯ್ಕೆಯಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಏಕಪಕ್ಷೀಯ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ಸಭೆ ಸಮಾರಂಭ ನಡೆಯದೆ ಮತ್ತು ರೆಜಲ್ಯೂಷನ್ ಮಾಡದೆ ರಾತ್ರಿ ಹೊತ್ತು ರೆಜಲ್ಯೂಷನ್ ಮಾಡಿಕೊಂಡು ಇವತ್ತು ಹಂಸದ ಗ್ರಾಮದಲ್ಲಿ 2006 ಏನೋ ಇದು ನಮ್ಮ ತೋಟ ನಮ್ಮ ಭೂಮಿ ನಮ್ಮ ತೋಟ ಎಂಬ ಯೋಜನೆಯಲ್ಲಿ ಜಮೀನು ಕೊಂಡಿರುತ್ತಾರೆ. ಆ ಜಮೀನು ಇವತ್ತು ಆದ ಫಲಾನುಭವಿಗೆ, ನಮ್ಮ ತೋಟ ನಮ್ಮ ಭೂಮಿ ಎಂಬ ಫಲಾನುಭವಿಗೆ ನೀಡದೆ ಇವತ್ತು ಕೋಆಪರೇಟಿವ್ ಸೊಸೈಟಿಗೆ ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈ ಜಮೀನು ಕೊಂಡಿರೋದು ಯಾವುದಕ್ಕೆ, ನಮ್ಮ ಭೂಮಿ ನಮ್ಮ ತೋಟಕ್ಕೆ ಈ ಥರ ಹಸ್ತಾಂತರ ಮಾಡ್ತಾ ಇರೋದು. ಆದರೆ ನಮ್ಮ ಗ್ರಾಮದಲ್ಲಿ ತೀರಾ ಕಡು ಬಡವರು ಇರುವುದರಿಂದ ಆ ಕಡು ಬಡವರಿಗಾದರೂ ಈ ಯೋಜನೆಯಲ್ಲಿ ನಿವೇಶನ ನೀಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಹೋರಾಟಕ್ಕೆ ಮುಂದುವರಿಸ್ತಾ ಇದ್ದೀವಿ. ಇದೇನಾದರೂ ಈ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಏನಾದರೂ ಹಕ್ಕುಪತ್ರಗಳಾದರೂ ನೀಡದೇ ಇದ್ದರೆ ಇಂದಿನ ಮುಂದಿನ ಹೋರಾಟದಲ್ಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು